ಓಂ ಶಾಂತಿ ಇವತ್ತು ಬಾಬಾರವರ ಬಳಿ ವತನಕ್ಕೆ ಭೋಗವನ್ನು ತೆಗೆದುಕೊಂಡು ತಲುಪಿದೆನು ಬಾಬಾರವರಿಗೆ ಇವತ್ತು ವಿಶೇಷವಾಗಿ ಕೆಲವು ಸಹೋದರ ಸಹೋದರಿಯರ ನೆನಪು ಪ್ರೀತಿಯನ್ನು ಕೊಟ್ಟೆನು ಮತ್ತು ವಿಶೇಷವಾಗಿ ಅಡ್ವಾನ್ಸ್ ಪಾರ್ಟಿಯಲ್ಲಿ ಯಾರೆಲ್ಲ ದಾದಿಯರು ದಾದಾರವರೆಲ್ಲ ಹೋಗಿದ್ದಾರೆಯೋ ಅವರನ್ನು ಇಮರ್ಜ್ ಮಾಡುವುದಕ್ಕಾಗಿ ಬಾಬಾರವರಿಗೆ ಹೇಳಿದೆನು ಹೇಳಿದ ನಂತರ ಬಾಬಾರವರು ವತನದಲ್ಲಿ ಆ ದೃಶ್ಯವನ್ನು ಇಮರ್ಜ್ ಮಾಡಿದರು ವತನದಲ್ಲಿ ಬಾಬಾರವರು ಯಾರೆಲ್ಲ ದಾದಿಯರು ದಾದಾರವರು ಅಡ್ವಾನ್ಸ್ನಲ್ಲಿ ಹೋಗಿದ್ದಾರೆಯೋ ಎಲ್ಲರನ್ನೂ ಸಹ ಒಂದು ವೃತ್ತಾಕಾರದ ರೂಪದಲ್ಲಿ ಇಮರ್ಜ್ ಮಾಡಿದರು ಮತ್ತು ಇಮರ್ಜ್ ಮಾಡಿದ ನಂತರ ಬಾಬಾರವರು ಅವರಿಗೆ ಬಹಳ ಪ್ರೀತಿಯಿಂದ ಸ್ನೇಹದ ಶಕ್ತಿಯ ದೃಷ್ಟಿಯನ್ನು ಕೊಡುತ್ತಾ ಹೇಳಿದರು ಇವತ್ತು ಸಾಕಾರ ವತನದಿಂದ ತಾವು ಮಕ್ಕಳಿಗೋಸ್ಕರ ವಿಶೇಷ ನೆನಪು ಮತ್ತು ಭೋಗ ಬಂದಿದೆ ಭೋಗದ ಹೆಸರನ್ನು ಕೇಳಿದ ತಕ್ಷಣ ಎಲ್ಲ ದಾದಿಯರು ಬಹಳ ಖುಷಿಯಾದರು ಬಾಬಾ ನಮ್ಮನ್ನು ನೋಡಿ ಹೇಳಿದರು ಮಗು ವಿಶೇಷ ದಿನಗಳಲ್ಲಿ ಅಡ್ವಾನ್ಸ್ ಪಾರ್ಟಿ ಮಕ್ಕಳು ದಾದಿಯರು ಬಾಬಾ ಸೂಕ್ಷ್ಮವತನದಲ್ಲಿ ಕರೆಯುತ್ತಾರೆ ಭೋಗವನ್ನು ಸ್ವೀಕಾರ ಮಾಡಿಸುತ್ತಾರೆ ಎಂಬ ವಿಶೇಷವಾದ ನಿರೀಕ್ಷೆಯಲ್ಲಿರುತ್ತಾರೆ ಆಗ ಬಾಬಾ ಮಕ್ಕಳೇ ನಿಮ್ಮ ಪರವಾಗಿ ಭೋಗ ಬಂದಿದೆ ತಮಗೋಸ್ಕರ ಮತ್ತು ಬಾಬಾರವರಿಗೋಸ್ಕರ ಶೃಂಗಾರ ಮಾಡಿರುವಂತಹ ಭೋಗದ ತಟ್ಟೆ ಬಂದಿದೆ ತಾವೆಲ್ಲರಿಗೆ ಯಾವುದು ಇಷ್ಟವಾಗಿದೆಯೋ ಮನಸ್ಸಿಗೆ ಹೃದಯಕ್ಕೆ ಯಾವುದು ಇಷ್ಟವಾಗಿದೆಯೋ ಅದನ್ನು ತೆಗೆದುಕೊಳ್ಳಬಹುದು ಎಂದು ಬಾಬಾರವರು ಹೇಳಿದರು ಆಗ ಎಲ್ಲರೂ ಬಾಬಾ ಮೊದಲು ತಾವು ಸ್ವೀಕಾರ ಮಾಡಿ ನಂತರ ನಾವು ಸ್ವೀಕಾರ ಮಾಡುತ್ತೇವೆಂದು ಹೇಳಿದರು ಆಗ ಬಾಬಾರವರು ಬಹಳ ಸುಂದರವಾದ ಒಂದು ಆಪಲ್ ಹಣ್ಣನ್ನು ತೆಗೆದುಕೊಂಡರು ಅದನ್ನು ನೋಡಿ ಅಲ್ಲಿರುವಂತಹ ಅನ್ಯ ದಾದಿಯರು ದಾದಾರವರು ಭೋಗದ ತಟ್ಟೆಯಿಂದ ಕೆಲವರು ಹಣ್ಣುಗಳನ್ನು ಕೆಲವರು ಸಿಹಿಯನ್ನು ಕೆಲವರು ಖಾರದ ಪದಾರ್ಥಗಳನ್ನು ತೆಗೆದುಕೊಂಡರು ಸಾಕಾರದಲ್ಲಿಯೂ ಸಹ ಪ್ರತಿಯೊಬ್ಬರಿಗೂ ತನ್ನದೇ ಆದಂತಹ ಇಚ್ಛೆಗಳಿರುತ್ತಿತ್ತು ಕೆಲವರು ಸಿಹಿಯನ್ನು ಕೆಲವರು ಖಾರದ ಪದಾರ್ಥಗಳನ್ನು ತಿನ್ನುತ್ತಿದ್ದರು ಮತ್ತು ಕೆಲವರು ಹಣ್ಣುಗಳನ್ನು ತಿನ್ನಲು ಇಷ್ಟಪಡುತ್ತಿದ್ದರು ಆದರೆ ಇದು ಸ್ಥೂಲವಾದಂತಹ ಮಾತಾಯಿತು ಇವತ್ತು ಅಡ್ವಾನ್ಸ್ ಪಾರ್ಟಿಯಲ್ಲಿರುವ ದಾದಿಯರ ಒಬ್ಬೊಬ್ಬರ ವಿಶೇಷತೆಗಳನ್ನು ಮಹಿಮೆಗಳನ್ನು ಬಾಬಾರವರು ಮಾಡಿದರೆ ಬಹಳ ಸಮಯ ಹಿಡಿಸುತ್ತದೆ ಎಷ್ಟು ಸಮಯ ವತನದಲ್ಲಿ ಕಳೆಯುತ್ತಿದೆ ಎಂದು ಮಕ್ಕಳಿಗೂ ಸಹ ಗೊತ್ತಾಗುವುದಿಲ್ಲ ಬಾಬಾ ಹೇಳಿದರು ಮಗು ವಿಶೇಷವಾಗಿ ಶಕ್ತಿಯರ ದಿನ ನವರಾತ್ರಿ ಬರುತ್ತಿದೆ ಪ್ರತಿಯೊಂದು ಬ್ರಾಹ್ಮಣ ಮಕ್ಕಳು ಯಾರ್ಯಾರ ಜೊತೆ ದಾದಿಯರು ಇದ್ದರು ಮತ್ತು ಯಾರೆಲ್ಲ ದಾದಿಯರ ಪಾಲನೆಯನ್ನು ತೆಗೆದುಕೊಂಡರು ಅವರೂ ಸಹ ಅದೇ ಸ್ವರೂಪದಲ್ಲಿ ಇರಬೇಕಾಗಿದೆ ಅವರಲ್ಲಿ ಏನೆಲ್ಲ ಕಲೆಗಳಿದ್ದವು ಶಕ್ತಿಗಳಿದ್ದವು ಹೇಗೆ ಸಂಪನ್ನತೆಯ ಕಡೆಗೆ ಯಾವ ರೂಪದಲ್ಲಿ ಹೋದರೂ ಆ ಸ್ವರೂಪವನ್ನು ತಮ್ಮ ಮುಂದೆ ಪ್ರತ್ಯಕ್ಷವಾಗಿಟ್ಟುಕೊಂಡು ಸ್ವಯಂ ಮತ್ತು ಅನ್ಯರನ್ನು ಸಹ ಆ ರೀತಿ ಮಾಡಬೇಕಾಗಿದೆ ಬಾಬಾ ಹೇಳಿದರು ದಾದಿಯರಂತೂ ಶಕ್ತಿ ಸ್ವರೂಪರಾದರು ಆದರೆ ಈಗ ಬಾಬಾರವರ ಮುಂದೆ ನಿಮಿತ್ತ ಶಿಕ್ಷಕಿಯರು ಎಲ್ಲರೂ ಕುಳಿತಿದ್ದಾರೆ ಬಾಬಾರವರು ನೋಡುತ್ತಿದ್ದಾರೆ ಏನೆಲ್ಲ ದಾದಿಯರು ಮಾಡಿದ್ದಾರೆ ಮಮ್ಮ ಬಾಬಾರವರು ಮಾಡಿ ತೋರಿಸಿದ್ದಾರೆ ತಾವು ಯಾರೆಲ್ಲ ನಿಮಿತ್ತರಾಗಿದ್ದೀರಿ ಸಾಕಾರದಲ್ಲಿದ್ದೀರೋ ಎಲ್ಲರೂ ದಾತಾಪನದ ಶಕ್ತಿ ಸ್ವರೂಪರಾಗಿ ಪ್ರತಿಯೊಂದು ಆತ್ಮನಿಗೂ ಅದೇ ಪ್ರಕಾರದಲ್ಲಿ ವರದಾನಿ ರೂಪರಾಗಿ ಶಕ್ತಿಶಾಲಿ ರೂಪರಾಗಿ ಅವರಿಗೆ ಏನಾದರೂ ಕೊಡುತ್ತಾ ಇರಬೇಕಾಗಿದೆ ಈಗ ಆ ಸ್ಥಿತಿಯನ್ನು ತಯಾರು ಮಾಡಿಕೊಳ್ಳುವ ಸಮಯ ಬಂದಿದೆ ಬಾಬಾರವರ ಮನೆಗೆ ಮತ್ತು ತಮ್ಮ ಬಳಿ ಏನಾದರೊಂದು ತೆಗೆದುಕೊಳ್ಳಲು ಏನಾದರೂ ಪ್ರಾಪ್ತಿ ಮಾಡಿಕೊಳ್ಳಲು ಆತ್ಮಗಳು ಬರುತ್ತಿರುತ್ತಾರೆ ಆದ್ದರಿಂದ ತಾವು ಮಕ್ಕಳು ಅದೇ ಸಂಸ್ಕಾರ ಅದೇ ಮಾತು ಏನನ್ನು ದೊಡ್ಡವರು ಮಾಡಿ ತೋರಿಸಿದ್ದಾರೆಯೋ ಅದನ್ನು ಮಾಡಬೇಕಾಗಿದೆ ಜಾಸ್ತಿ ಮಾತುಗಳಲ್ಲಿ ಹೋಗಬಾರದಾಗಿದೆ ವ್ಯರ್ಥ ಮಾತುಗಳನ್ನು ಕೇಳುವಂತಹ ಹೇಳುವಂತಹ ಸಮಯ ಈಗ ಸಮಾಪ್ತಿಯಾಗಿದೆ ನೀವು ಹೇಳುವಂತಹ ಎರಡು ಶಬ್ದಗಳು ವರದಾನಿಯಾಗಿ ಶಕ್ತಿಶಾಲಿಯಾಗಿರಬೇಕಾಗಿದೆ ಆ ಮಾತುಗಳಿಂದ ಸನ್ಮುಖದಲ್ಲಿ ಬರುವಂತಹವರು ಭರ್ಪೂರ್ ಆಗಿ ಶಕ್ತಿಶಾಲಿಯಾಗಿ ಹೋಗಬೇಕಾಗಿದೆ ಈಗ ಸಂಪನ್ನತೆಯ ಕಡೆಗೆ ಹೋಗಬೇಕಾಗಿದೆ ಮಧ್ಯದಲ್ಲಿ ಸಿಕ್ಕಿ ಹಾಕಿಕೊಳ್ಳಬಾರದಾಗಿದೆ ಈಗ ಸಂಪನ್ನತೆಯ ಕಡೆಗೆ ಹೋದಾಗ ತಮ್ಮ ಲಕ್ಷ್ಯ ಸಮೀಪದಲ್ಲಿ ಕಂಡುಬರುತ್ತದೆ ಆ ಲಕ್ಷ್ಯದ ಕಡೆಗೆ ನಾವು ತಲುಪಬೇಕಾಗಿದೆ ಅನ್ಯರನ್ನೂ ಸಹ ಆ ದಡಕ್ಕೆ ಆ ಸ್ಥಾನಕ್ಕೆ ಕರೆದುಕೊಂಡು ಹೋಗುವ ಪುರುಷಾರ್ಥವನ್ನು ತಾವು ಮಕ್ಕಳು ಮಾಡಬೇಕಾಗಿದೆ ಬಾಬಾರವರಂತೂ ನಾಲ್ಕಾರು ಕಡೆಯ ಮಕ್ಕಳನ್ನು ನೋಡುತ್ತಿದ್ದಾರೆ ಮಕ್ಕಳು ತಮ್ಮ ತಮ್ಮ ಸೇವೆಯಲ್ಲಿ ತೊಡಗಿದ್ದಾರೆ ಕೆಲವು ಮಕ್ಕಳು ಪೂರ್ತಿ ಜ್ಞಾನವನ್ನು ತಿಳಿದುಕೊಳ್ಳದೇ ಇರುವ ಕಾರಣ ಪೂರ್ತಿ ಬಾಬಾರವರ ವಿಚಾರಗಳನ್ನು ತಿಳಿಯದೇ ಇರುವ ಕಾರಣ ಈಗಲೂ ಸಹ ಬಾಬಾರವರ ಶ್ರೀಮತದ ಆಜ್ಞೆಯನ್ನು ಪಾಲಿಸುವುದಿಲ್ಲ ಹಾಗಾಗಿ ಅಂತಹ ಮಕ್ಕಳ ಮೇಲೆ ಬಾಬಾರವರಿಗೂ ಸಹ ಆಗಾಗ ದುಃಖ ಬರುವುದಿಲ್ಲ ಆದರೆ ದಯೆ ಬರುತ್ತದೆ ಏಕೆಂದರೆ ತಿಳಿದಿದ್ದರೂ ಗುರುತಿಸಿದ್ದರೂ ಮಕ್ಕಳು ಬಾಬಾರವರನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳುವುದಿಲ್ಲ ಬಾಬಾರವರು ಇಷ್ಟು ಸಂದೇಶವನ್ನು ತಿಳಿಸಿದರು ಮತ್ತು ಎಲ್ಲ ದಾದಿಯರು ವತನದಲ್ಲಿ ಕುಳಿತಿದ್ದರು ಬಾಬಾರವರ ಸಂದೇಶವನ್ನು ಕೇಳುತ್ತಿದ್ದರು ಬಾಬಾರವರು ಹೇಳಿದರು ಈಗ ಎಲ್ಲರೂ ಬೇಗ ಬೇಗ ಪುರುಷಾರ್ಥವನ್ನು ಮಾಡಿ ತಮ್ಮ ಭಾಗ್ಯವನ್ನು ಮಾಡಿಕೊಳ್ಳಬೇಕಾಗಿದೆ ಮತ್ತು ಅನ್ಯ ಆತ್ಮರನ್ನು ಸಹ ಈ ಪ್ರಕಾರ ಭರ್ಪೂರ್ ಮಾಡುತ್ತಾ ಹೋಗಬೇಕಾಗಿದೆ ಬಾಬಾರವರು ಸಹ ಹೇಳುತ್ತಿದ್ದರು ಮತ್ತು ಎಲ್ಲ ದಾದಿಯರೂ ಸಹ ಒಂದೇ ಶಬ್ದದಲ್ಲಿ ಹೇಳುತ್ತಿದ್ದರು ಈಗ ನಾವೆಲ್ಲರೂ ಸಹ ಸಂಪನ್ನರಾಗಿ ಸಂಪೂರ್ಣರಾಗಿ ವತನಕ್ಕೆ ಹೋಗಬೇಕಾಗಿದೆ ಆಗಲೇ ಬಾಬಾರವರ ಕಾರ್ಯ ಸಂಪನ್ನ ಸಂಪೂರ್ಣವಾಗುವುದು ಈ ರೀತಿ ಹೇಳುತ್ತಾ ಬಾಬಾರವರು ಎಲ್ಲ ದಾದಿಯರಿಗೂ ವತನದಲ್ಲಿ ಭೋಗವನ್ನು ಸ್ವೀಕಾರ ಮಾಡಿಸಿದರು ಮತ್ತು ಎಲ್ಲರೂ ತಮ್ಮ ಕೈಗಳಿಂದ ಯಾವುದಾದರೊಂದು ಭೋಗದ ಪದಾರ್ಥವನ್ನು ತೆಗೆದು ಸ್ವೀಕಾರ ಮಾಡಿದರು ಬಾಕಿ ಕೆಲವು ಆತ್ಮಗಳ ವಿಶೇಷವಾದ ನೆನಪಿತ್ತು ಇವತ್ತು ವಿಶೇಷವಾಗಿ ಉಷಾ ಅಕ್ಕನವರ ಸ್ಮೃತಿ ದಿನವಾಗಿತ್ತು ಬಾಬಾರವರು ಅವರನ್ನು ಇಮರ್ಜ್ ಮಾಡಿದರು ಈ ಮಗು ನಗು ನಗುತ್ತಾ ಆಟವಾಡುತ್ತಾ ಬಾಬಾರವರ ಬಳಿ ವತನಕ್ಕೆ ತಲುಪಿದ್ದಾರೆ ಮತ್ತು ಸರಳಾ ದಾದಿಯವರದು ಸಹ ಸ್ಮೃತಿ ದಿನವಾಗಿತ್ತು ಅವರ ನೆನಪನ್ನು ಸಹ ಬಾಬಾರವರಿಗೆ ಹೇಳಿದೆನು ಬಾಬಾರವರು ಸಹ ಎಲ್ಲರಿಗೂ ಬಹಳ ಬಹಳ ಸ್ನೇಹ ತುಂಬಿದ ನೆನಪು ಪ್ರೀತಿಯನ್ನು ಕೊಟ್ಟರು ಬಾಬಾರವರ ನೆನಪನ್ನು ಪಡೆಯುತ್ತಾ ನಾನು ಕೆಳಗೆ ಬಂದು ತಲುಪಿದೆನು ಓಂ ಶಾಂತಿ